ಇವನಿಗೆ ದರ್ಶನ್ ಅಂದರೆ ಭಾಳ ಇದಿತ್ತು ಅವಾಗ ಪ್ರೀತಿ. ಇದು ಒಂಥರ ನಿಂದು ಕೀರ್ತಿರಾಜ್, ರಾಜ್ಗಳ ಮಯ ಅಂತ, ಅವರು ಕೀರ್ತಿರಾಜ್ ಅಂತ. ನಾವು ಮದುವೆ ಆದಾಗ ಡಿಸೈಡ್ ಮಾಡಿದ್ದು ಮಕ್ಕಳಾದರೆ ಸತ್ಯ ಧರ್ಮ ಅಂತ ಹೇಳಬೇಕು ಅಂತ ನಾವು ಡಿಸೈಡ್ ಮಾಡೋದು. ಆದಷ್ಟು ಸತ್ಯ ಧರ್ಮದಿಂದ ಬದುಕಬೇಕು ಅಂತ. ನವಗ್ರಹಗಳು ಎಲ್ಲ ದೇವರುಗಳು ಒಂದೇ ಸಲ ಆಶೀರ್ವಾದ ಮಾಡಿ. ನನಗೆ ಒಂದೇನಂದರೆ ನಮ್ಮ ಮಕ್ಕಳಿಗೆ ಇದೇ ಮಾಡಬೇಕು ಅಂತ ನಾನು ಯಾವತ್ತೂ ಫೋರ್ಸ್ ಮಾಡಿದವನಲ್ಲ. ನಾವೆಲ್ಲ ಡೈರೆಕ್ಟರ್ ಮನೆಗೆ, ಪ್ರೊಡ್ಯೂಸರ್ ಮನೆಗೆ ಸೈಕಲ್ ನೋಡೋದು, ಕಾದು ಅವ್ರು ಹೇಳಿದ ಟೈಮ್ಗೆ ಹೋಗಿ ಮಾಡಿ ಬಂದಿದ್ದೀವಿ. ಇದು ಬಯಸಿದ್ದೇ ಬಂದ ಭಾಗ. ಆ ಸೀರಿಯಲ್ನಲ್ಲಿ ನಂದೇ ಮೇಯ್ನ್ ಪಾತ್ರ ಇರ್ತದೆ ಯಾವುದೇ ಸೀರಿಯಲ್ ಮಾಡಿದ್ರೆ. ಮೊದಲಾಗೆ ಓಕೆ ಕರೆದ್ರು, ಇಲ್ಲ ಅಂದರೆ ಏನು ಅನ್ಕೊಂತಾರೋ ಅಂತೇಳಿ ಎಲ್ಲ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಳಿನಾಕ್ಷಿ. ಇವತ್ತು ನಮ್ಮ ಜೊತೆಲಿ ವಿಶೇಷ ಅತಿಥಿಗಳಿದ್ದಾರೆ. ಸೊ ಯೂಶ್ವಲಿ ನಾನು ಒಬ್ಬರು ವಿಶೇಷ ಅತಿಥಿಗಳ ಜೊತೆ ಬರ್ತೀನಿ, ಅವರ ಸಿನಿ ಜರ್ನಿ ಹಾಗೆಯೇ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಅವ್ರ ಜೊತೆ ಹಂಚ್ಕೊಳ್ತೀನಿ. ಸೊ ಇವತ್ತು ನಮ್ಮ ಜೊತೆಲಿ ಒಬ್ಬರಲ್ಲ ಇಬ್ಬರು ವಿಶೇಷ ಅತಿಥಿಗಳು, ಸೊ ಡಬಲ್ ಧಮಾಕ ಅಂತ ಹೇಳ್ಬೋದು. ಸೊ ಒಬ್ಬರು ಸ್ಯಾಂಡಲ್ವುಡ್ನ ಹೆಮ್ಮರ, ಆದರೆ ಆ ಹೆಮ್ಮರದ ಮರ, ಸೊ ಮತ್ತೊಬ್ಬ ಸೂಪರ್ ಸ್ಟಾರ್, ಸೊ ನಮ್ಮ ಜೊತೆಲಿದ್ದಾರೆ. ಸೊ ಇಬ್ಬರು ವಿಶೇಷ ಅತಿಥಿಗಳನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಗೆಯೇ ಅವರ ಸಿನಿ ಜರ್ನಿ ಪರಿಚಯ ಮಾಡಿಕೊಡ್ತೀನಿ ಅಂದರೆ ಅವರ ಪರಿಚಯ ನಿಮ್ಗೆ ಈಗಾಗಲೇ ಇದೆ. ಸೊ ಅವರ ಸಿನಿ ಜರ್ನಿಯನ್ನು ಒಂದು ಜಲಕ್ಕನ್ನು ನಿಮ್ಮ ಮುಂದೆ ಇರ್ತೀನಿ. ಸೊ ನನ್ನದ ದ್ಯಾನ್ ಸ್ಯಾಂಡಲ್ವುಡ್ನ ಹೆಮ್ಮರ ಅಂತ ಹೇಳಿದೆ. ಸೊ ಸ್ಯಾಂಡಲ್ವುಡ್ನ ಹಿರಿಯ ಖಳನಟರಾಗಿರುವಂತಹ ಕೀರ್ತಿರಾಜ್ ಸರ್ ನಮ್ಮ ಜೊತೆಲಿದ್ದಾರೆ. ಸರ್, ಫಸ್ಟ್ಲಿ ವೆಲ್ಕಮ್ ಟು ದ ಶೋ ಸರ್. ಸೊ ಅವರ ಪುತ್ರ ಧರ್ಮ ಕೀರ್ತಿರಾಜ್ ಕೂಡ ನಮ್ಮ ಜೊತೆಲಿದ್ದಾರೆ. ಸರ್, ನಿಮಗೂ ಕೂಡ ಸೊ ತುಂಬ ಖುಷಿ ಆಗ್ತಾ ಇದೆ. ಯೂಶ್ವಲಿ ಒಬ್ಬೊಬ್ಬರನ್ನ ಸಂದರ್ಶನ ಮಾಡ್ತೀವಿ ನಾವು, ಆದರೆ ಇಬ್ಬರು ಕೂಡ ಒಟ್ಟಿಗೆ ಇವತ್ತು ನಮ್ಮ ಜೊತೆಲಿ ಸಿಕ್ಕಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು. ಫಸ್ಟ್ಲಿ ನಮಗೂ ತುಂಬ ಸಂತೋಷ ಆಗ್ತಿದೆ, ಜೊತೆಯಲ್ಲಿ ಇದೆ ಫಸ್ಟ್ ಟೈಮ್. ಆ್ಯಕ್ಚುಲಿ ಎಷ್ಟೋ ವರ್ಷಗಳು ಆಗ್ಬಿಡೈತೆ, ಲೈಕ್ ಸ್ಟಾರ್ಟಿಂಗು ನಾವು ಸ್ಟಾರ್ಟಿಂಗಲ್ಲಿ ಅವಲು ಒಂದೆರಡು ಚಾನಲ್ ಮಾಡಿದ್ವಿ. ಅದು ನವಗ್ರಹ ಮಾಡಿದ ಟೈಮಲ್ಲಿ. ಅದಾದಮೇಲೆ ಇಂಥ ಸಂದರ್ಭ ಯಾವುದು, ಅದಕ್ಕಿಂತ ಮುಂಚೆ ಫಸ್ಟು ನಾನು ಇಂಟ್ರೊಡ್ಯೂಸ್ ಆಗಕ್ಕಿಂತ ಮುಂಚೆ ಇಂಡಸ್ಟ್ರಿಗೆ. ಸೊ ಅವಾಗ ಮನೆಯಲ್ಲೇ ಒಂದು ಚಾನೆಲ್ನವ್ರು ಬಂದಿದ್ದರು ನನಗೆ ಇಂಟ್ರೀವ್ ಮಾಡೋದಕ್ಕೆ. ಅವಾಗ ನಾನು ಫುಲ್ ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಇದು ಮಾಡಿದಾಗ ಜೊತೆಲಿ ಮಾಡಿದ್ದೆ. ಸೂಪರ್. ಹಂಗಾದ್ರೆ ಸೊ ತುಂಬ ವರ್ಷಗಳಾದ್ಮೇಲೆ ಹಾಗಾದ್ರೆ ನನ್ನ ಜೊತೆ ನೀವಿಬ್ಬರು ಸಿಕ್ಕಿದ್ದೀರಾ. ಸೊ ಸರ್, ಫಸ್ಟ್ಲಿ ನಿಮ್ಗೊಂದು ಡೈರೆಕ್ಟ್ ಕ್ವೆಶನ್ ಕೇಳ್ತೀನಿ. ಆ್ಯಕ್ಚುಲಿ ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಆ್ಯಕ್ಚುಲಿ ವೆಂಕಟೇಶ್ ಅಂತ ಹೇಳಿ. ಬಟ್ ಇಂಡಸ್ಟ್ರಿಗೆ ಬಂದಾಗ ನನಗೆ ವೀರಸ್ವಾಮಿಯವರು ಹೆಸರು ಬದಲಾಯಿಸಿ ಜಯಕುಮಾರ್ ಅಂತ ಮಾಡಿದ್ರು. ಆಮೇಲೆ ಸುಮಾರು ಚಿತ್ರಗಳು ಜಯಕುಮಾರ್ ಅಂತಲೇ ಮಾಡಿದೆ ನಾನು. ಆಮೇಲೆ ನಾನು ಕೋ ಡೈರೆಕ್ಟರಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ ಡಿ ರಾಜೇಂದ್ರ ಬಾಬು ಅವ್ರ ಹತ್ರ. ಅವಾಗ ಪತ್ರಕರ್ತರೆಲ್ಲ ಸೇರಿ ಒಂದು ಫಿಲ್ಮ್ ಮಾಡಿದರು, ಒಲವಿನ ಉಡುಗೊರೆ ಅಂತ ಹೇಳಿ. ಅದಕ್ಕೆ ನಾನು ಕೋ ಡೈರೆಕ್ಟರ್ ಪ್ಲಸ್ ಮೇನ್ ವಿಲನ್ ಆಗಿ ಅಂಬರೀಷ್ ಅವರ ಅಪೋಸಿಟ್ ಮಾಡ್ತಾ ಇದ್ದೆ. ಸೊ ಹೀರೋಗೆ ತಕ್ಕಂಥ ತೂಕನೇ ಇತ್ತು. ಹಾಂ, ಹೌದು ಹೌದು. ಆವಾಗ ಪತ್ರಕರ್ತರಲ್ಲಿ ನಮ್ಮ ರಾಮಚಂದ್ರ ಅಂತ ಇದ್ದಾರೆ, ಪ್ರಜಾವಂತ ರಾಮಚಂದ್ರ ಅಂತ ಒಬ್ಬರು, ಶ್ಯಾಮ್ ಸುಂದರ್ ಕುಲಕರ್ಣಿ ಅಂತ ಒಬ್ಬರು, ರಾಮನ್ ಅಂತ ಒಬ್ಬರು, ನಮ್ಮ ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು, ಆಮೇಲೆ ವೇಣು ಅಂತ ಹೇಳಿ ನಮ್ಮ ಚಿತ್ರದುರ್ಗದವ್ರು ಒಬ್ಬರು ಸಾಹಿತಿ ಇದ್ದರು, ಅವರಿಗೆ ಬಂಡೆ ಸಾಹಿತಿ ಅಂತ ಕರೀತಾರೆ ವೇಣು ಅಂತ, ಬಿ ಎಲ್ ವೇಣು ಅಂತ. ಅವರೆಲ್ಲ ಸೇರಿ ಈಕೆ ಯಾರೋ ಬಂದು ಅವ್ರ ಮಗುಗೆ ಮಗು ಆಯಿತು ನಾಮಕರಣ ಮಾಡಬೇಕು, ಕೆ ಅಥವಾ ಎಸ್ಸಿಂದ ಬರಬೇಕು, ಏನು ಹೆಸರಿಡೋದು ಅಂತ ಕೇಳಿದ್ರು ನಮ್ಮ ಆಪ್ತರೊಬ್ಬರು. ಸ್ಟುಡಿಯೋನಲ್ಲಿ ನಾವೆಲ್ಲ ಕುಂತಿ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿದ್ವಿ ಅವಾಗ. ಅವಾಗ ನಾನು ಹೇಳಿದೆ ಎಸ್ ಅಂದರೆ ಶಕ್ತಿ ಅಂತ ಹೇಳಿ ಚೆನ್ನಾಗಿರುತ್ತೆ, ಕೆ ಎನಲ್ಲಿ ಇಡಬೇಕು ಅಂದರೆ ಕೀರ್ತಿ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ಹೇಳಿದಲ್ಲ ಅವರು. ಆ ಸೂಪರ್ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೊರಟೋದ್ರು ಅಲ್ಲಿಂದ. ಈಗ ಈ ಸಂದರ್ಭ ಇದರಲ್ಲಿ ನಮ್ಮ ರಾಮಚಂದ್ರ ಅವರು, ಶ್ಯಾಮಚಂದ್ರ ಕುಲಕರ್ಣಿ ಅವರು ಜಯಕುಮಾರ್ ನೀವು ಜಯಕುಮಾರ್ ಅಂತ ಹೆಸರಿಟ್ಕೊಂಡು ಇಷ್ಟು ದಿವಸ ಏನೂ ಅಂಥ ಫಲ ಸಿಕ್ಕಿಲ್ಲ, ನೀವು ಯಾಕೆ ಹೆಸರು ಚೇಂಜ್ ಮಾಡಬಾರ್ದು, ಒಲವಿನ ಹುಡುಗರ ಎಂದು ಆಪೋಸಿಟ್ ಅಂಬರೀಷ್ ಈಕ್ವಲ್ ಇದರಲ್ಲಿ ಮಾಡ್ತಾ ಇದ್ದೀರ ವಿಲನ್ನಾಗಿ, ಹೊಸ ಹೆಸರಿಂದ ಶುರು ಮಾಡಿ ಅಂತ ಹೇಳಿ ಅದೇನನ್ನು ಕ್ಯಾಲ್ಕುಲೇಟ್ ಮಾಡಿ ಅವರು ಕೀರ್ತಿ ಅಂತ ಹೇಳಿ ನಾಮಕರಣ ಮಾಡಿದ್ರು. ಅವಾಗ ಕೀರ್ತಿ ರಾಜ್ ಇಲ್ಲ, ಕೀರ್ತಿ ಅಂತ ಅವರೆಲ್ಲ ಏನೋ ನಿಂಬರಲ್ಲ ಜನ ಕೀರ್ತಿ ಅಂತ ಮಾಡಿದ್ರು. ನೆಕ್ಸ್ಟ್ ನಾನು ಡ್ಯಾನ್ಸ್ ರಾಜ ಡ್ಯಾನ್ಸ್ ಪಿಕ್ಚರ್ಗೆ ಆ್ಯಕ್ಟ್ ಮಾಡೋಕ್ಕೆ ಹೋದೆ. ಅಲ್ಲಿ ದ್ವಾರಕೇಶ್ ಅವ್ರು ಏನು ಮಾಡಿದ್ರು, ಎಲ್ಲ ಪಿಕ್ಚರ್ ನಡೀತಾ ಇತ್ತು ಆವಾಗ, ಒಂದು ಚಿನ್ನ ಒಂದು ಕೆಲಸ ಮಾಡಮ್ಮ, ಇವಾಗ ವಿನೋದ್ ರಾಜ್, ದೇವರಾಜ್, ಸುಂದರ್ ರಾಜ್, ನಿಂದು ಕೀರ್ತಿ ರಾಜ್, ರಾಜ್ಗಳ ಮಯ ಅಂತ ಅವರು ಕೀರ್ತಿ ರಾಜ್ ಅಂತ ಅವರು. ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಎಲ್ಲ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಲ್ಲಿ ನಾವೆಲ್ಲ ಇದ್ವಿ ಅದರಲ್ಲಿ. ವಿನೋದ್ ರಾ, ಈ ಸ್ಟೋರಿ ಇದೆಯಾ ನಿಮ್ಮ ಹೆಸರು? ಈ ನಾ ಹೆಸರಿಗೆ ಈ ಸ್ಟೋರಿ ಇದೆ. ಆ್ಯಕ್ಚುಲಿ ನಿಜವಾಗ್ಲೂ ಗೊತ್ತು ಆ್ಯಕ್ಚುಲ ಒಂದೊಂದು ಸಾರಿ ನಾನು ಸೈನ್ ಮಾಡಬೇಕಾದ್ರೆ ಅವರು
ಅವರು ಒರಿಜಿನಲ್ ಹೇಳಿದ್ದು KIRTI ಅಂತ ಕೀರ್ತಿ ಅಂತಲೇ ಮಾಡ್ತೀನಿ ನಾನು. ಬಟ್ ಜನಗಳು ಕೀರ್ತಿರಾಜ್ ಅಂತಲೇ ಭಾಳ ಇದಾಗಿರೋದು. ಆದರೆ ನನಗೆ ಕರೆಯೋ ನನ್ನ ಆಪ್ತರು ನಮ್ಮ ಇದರಲ್ಲೆಲ್ಲ ಕರೆಯೋದೆಲ್ಲ ಕೀರ್ತಿ ಕೀರ್ತಿ ಅಂತಲೇ ಕರೀತಾರೆ. ಕೀರ್ತಿ ಬೇರೆಯವರೆಲ್ಲ ಮೆನ್ಷನ್ ಮಾಡೋದು ಕೀರ್ತಿರಾಜ್ ಅಂತ ಹೇಳಿ ಇದು ಮಾಡ್ತೀನಿ. ಡೆಫಿನೆಟ್ಲಿ ಈಗ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾದಿಂದ ನಿಮಗೆ ಕೀರ್ತಿರಾಜ್ ಅನ್ನೋ ಕಂಪ್ಲೀಟ್ ಹೆಸರು ಬಂತು. ಸೊ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಡ್ತು ಸ್ಯಾಂಡಲ್ವುಡಲ್ಲಿ. ಸೊ ಆಬ್ವಿಯಸ್ಲಿ ಆ ಮಗನ ಹೆಸರು ಕೂಡ ಧರ್ಮ ಕೀರ್ತಿರಾಜ್. ಸೊ ಅದು ಕೂಡ ಆ್ಯಡ್ ಆಯಿತು. ಅದರಲ್ಲೂ ಒಂದು ಟ್ವಿಸ್ಟ್ ಇದೆ. ಆ್ಯಕ್ಚುಲಿ ಸ್ಕೂಲಲ್ಲಿ ನನ್ನ ಹೆಸರು ಪ್ರಕಾರ ಬಂದಿದ್ದು ವೆಂಕಟೇಶ್ ಅಂತ ಇದೆಯಲ್ಲ ಅವ್ರದ್ದು ಫಸ್ಟ್ ಹೆಸರು. ಅಮ್ಮ ಹೆಸರು ಮಾಲಾ. ಸೊ ಧರ್ಮ ವೆಂಕಟೇಶ್ ಮಾಲಾ. ಸೊ ಪಾಸ್ಪೋರ್ಟ್ ಎಲ್ಲ ಧರ್ಮ VM. ಬಟ್ ಸಿನಿಮಾಗೆ ಮತ್ತೆ ನಾನು ಮತ್ತೆ ಇದು ಬಂದಾಗ ತಂದೆಯವರು ಇಂಟ್ರೊಡ್ಯೂಸಿಂಗ್ ಧರ್ಮ ಕೀರ್ತಿರಾಜ್ ಅಂತ. ಯೂಶುವಲ್ ತಂದೆ ಹೆಸರು ಊರ ಹೆಸರು ಅದು ಏನಾದರೂ ಇಟ್ಕೊಳ್ತಾರೆ. ನಾವು ಮದುವೆ ಆದಾಗ ಡಿಸೈಡ್ ಮಾಡಿದ್ದು ಮಕ್ಕಳಾದರೆ ಎರಡು ಮಕ್ಕಳೇ, ಅದು ಹೆಣ್ಣಾಗಲಿ ಗಂಡಾಗಲಿ ಸತ್ಯ ಧರ್ಮ ಅಂತ ಹೇಳಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಬಿಟ್ವಿ. ಮೊದಲೇ ಡಿಸೈಡ್ ಆಗಿ ಮೊದಲೇ ನಾವು ಡಿಸೈಡ್ ಮಾಡ್ಕೊಂಬಿಟ್ಟಿದ್ವಿ ಅದೇನೋ ನನಗೆ ಭಾಳ ಸತ್ಯ ಧರ್ಮ ಅಂತ. ಅದ್ರದ್ದು ಇನ್ಷಿಯಲ್ ಬಂದು ತಂದೆ ತಾಯಿ ಹೆಸರೇ ಹೇಳೋದು VM ವೆಂಕಟೇಶ್ ಮಾಲಾ. ನಮ್ಮ ಮಿಸ್ಸಸ್ ಹೆಸರು ಮಾಲಾ, ಅದಕ್ಕೆ ಧರ್ಮ VM ಅಂತ. ಆ್ಯಕ್ಚುಲಿ ಅದೇ ನೀವು ಫಸ್ಟ್ ಫಿಕ್ಸ್ ಆಗಿದ್ರಿ ಧರ್ಮ ಸತ್ಯ ಅಂತ. ಸೊ ಯಾಕೆ ಅದನ್ನು ಅದೇ ಹೆಸರನ್ನ ಇಡಬೇಕು ಅಂತ ಯಾಕೆ ನೀವು ಅಂದ್ಕೊಂಡಿದ್ರಿ? ಅಟ್ಲೀಸ್ಟ್ ಅವ್ರನ್ನ ಮುಂದೆ ಇದ್ದಾಗ ಸತ್ಯ ಧರ್ಮ ಅನ್ನೋ ನಾವು ಮರೆಯದೇ ಇರಲಿ ಅಂತ ಹೇಳಿ ಆದಷ್ಟು ಸತ್ಯ ಧರ್ಮದಿಂದ ಬದುಕಬೇಕು ಅಂತ. ಆ್ಯಂಡ್ ಐ ಲವ್ಡ್ ದಟ್ ನೇಮ್ಸ್ ಫ್ರಮ್ ದ ಬಿಗಿನಿಂಗ್. ಆ ಸತ್ಯ ಧರ್ಮ ಅಂತ ಅವ್ರಿಗೆ ಹೆಸರಿಟ್ಟಿದ್ದು ನನಗೆ ಕೀರ್ತಿ ಅಂತ ಹೇಳಿ. ಆಮೇಲೆ ಕೀರ್ತಿ ಬಂದ್ಮೇಲೆ ಕೀರ್ತಿ ಅಂತ, ಕೀರ್ತಿ ಅಂತ ಇಟ್ಮೇಲೆ ಕೀರ್ತಿ ಬಂತು. ಆಬ್ವಿಯಸ್ಲಿ ಈಗ ಧರ್ಮ ಅವರಿಂದ ಕೀರ್ತಿ ಸಿಗ್ತಾ ಇದೆ ಅಲ್ವಾ? ಸೊ ಸರ್ ಹೇಗಿದ್ದೀರಾ ಮತ್ತೆ ಹೇಗೆ ನಡೀತಿದೆ ಲೈಫ್ ಎಲ್ಲ? ಗುಡ್ ಗುಡ್, ಕಂಟಿನ್ಯೂ ಶೂಟ್. ಸೊ ಆ್ಯಕ್ಚುಲಿ ಕೋವಿಡ್ ಎಲ್ಲ ಆ ಟೈಮಲ್ಲಿ ಅದೆಲ್ಲ ಆದಮೇಲೆ ಏನಾಗುತ್ತೆ ನೆಕ್ಸ್ಟ್ ಅಂತ ಒಂದು ಒಳ್ಳೆ ಲೈಕ್ ಒಂದು ಯಕ್ಷ ಪ್ರಶ್ನೆ ಆಗ್ಬಿಡಿತ್ತು. ಸಿನಿಮಾಗಳು ಶುರು ಆಗುತ್ತಾ ಇಲ್ಲ, ಯಾವಾಗ ಶುರು ಮಾಡ್ತಾರೆ, ಇಲ್ಲ ನಿಂತಿರೋ ಸಿನಿಮಾ ಕಂಟಿನ್ಯೂ ಆಗುತ್ತಾ ಇಲ್ವ ಅಂತ. ಬಟ್ ಏನೋ ದೇವ್ರದಾಯಿಂದ ಕಂಟಿನ್ಯೂಸ್ ಕೆಲಸ ಇದೆ. ಸೊ ನಡೀತಾ ಇದೆ ಮತ್ತೆ ಹಂಗೆ ಇರಲಿ, ಅದೇ ಪಾಸಿಟಿವ್ ಆಗೇ ಇರಲಿ. ಸೊ ಅಪ್ಪ ಆ್ಯಕ್ಟರ್, ಸೊ ತುಂಬ ಒಂದು ದೊಡ್ಡ ಹೆಸರನ್ನು ಪಡ್ಕೊಂಡ್ರು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ನೀವು ಅದೇ ವೇ ಅಲ್ಲಿ ಬರಬೇಕು ಅಂತ ಏನು ಕನಸ್ತು? ಸೊ ಇದೇ ಫೀಲ್ಡಿಗೆ ಬರಬೇಕು ಅಂತ ಹೇಗೆ ಚೂಸ್ ಮಾಡಿದ್ರಿ? ಅಂದರೆ ಇನಿಷಿಯಲ್ ಆಗಿ ಇರಲಿಲ್ಲ. ಲೈಕ್ ನಾನು ಸ್ಕೂಲಲ್ಲಿದ್ದಾಗ ಅವರು ಜಾಸ್ತಿ ಈ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತಿರಲಿಲ್ಲ. ಅಕ್ಕನು ನಾನು ಸಿನಿಮಾ ಇಂಡಸ್ಟ್ರಿ ಕಡೆ ಎಲ್ಲೂ ಅಷ್ಟೊಂದು ಕರ್ಕೊಂಡು ಹೋದ್ರು, ಶೂಟಿಂಗ್ ಆಗಲಿ. ಸೊ ಸಿನಿಮಾ ಅನ್ನೋದು ಒಂದು ಇದು ತೋರಿಸಲ್ಲ ಅವ್ರಿಗೆ. ತುಂಬ ನಾರ್ಮಲಾಗೆ ಬೆಳೆಸಿದ್ರು. ಲೈಕ್ ನಾರ್ಮಲ್ ಹೆಂಗೆ ಒಂದು ಮಕ್ಕಳನ್ನ ಹೆಂಗೆ ಬೆಳೆಸ್ತಾರೋ ಆ ಥರ ಕಂಪ್ಲೀಟ್ ಒಂದು ಸ್ಕೂಲ್ ವ್ಯಾನು, ಸ್ಕೂಲ್ ಬಸ್ಸು ಈ ಥರ ಒಂದಿದು. ಸೊ ಈ ಥರ ಇದು ಮಾಡಿಕೊಂಡು ಎಲ್ಲೂ ಒಂದು ಕಡೆ ಇಲ್ಲ ನೀವು ವಿಲನ್ನು ಸ್ಟಾರ್ ಮಾಡಲು ಅದು ಇದು ಅಂತ ಎಲ್ಲೂ ಹೆಡ್ ವೇಟು ಆ ಥರ ಏನೂ ಇದಿರಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು 10th ಸ್ಟ್ಯಾಂಡರ್ಡ್ ಆಗ್ತಿದ್ದಂಗೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಟೆನ್ನಿಸ್ಸು ಮತ್ತು ಕ್ರಿಕೆಟು ಸಿಕ್ಕಾಬಿಡು ಹುಚ್ಚಿತ್ತು. ಸೊ ಅವರು ಕಂಪ್ಲೀಟ್ ಒಂದು ಅಕಾಡೆಮಿಲೆಲ್ಲ ಹಾಕಿದರು. ಸೊ ಅದರಲ್ಲಿ ಸ್ಟೇಟ್ ಇದೆಲ್ಲ ಆಡಿದ್ದೀನಿ ಟೆನ್ನಿಸ್ಸಲ್ಲಿ. ಆಮೇಲೆ ಕ್ರಿಕೆಟು ಅದಕ್ಕೂ ಸ್ಟೇಟ್ ಇದಕ್ಕೆಲ್ಲ ಆಡಿದ್ದೀನಿ ಕ್ಲಬ್ ಲೆವೆಲ್ ಕ್ರಿಕೆಟು. ಸೊ ಆ ಟೈಮಲ್ಲಿ ಬರೀ ಅದು ಮಾತ್ರ ನಡೀತಾ ಇತ್ತು. ಸೊ ಸಡನ್ನಾಗಿ ಎಲ್ಲೋ ಒಂದು ಕಡೆ ಕಾಲೇಜು ಒಂದು ಫಸ್ಟ್ PU ಸೆಕೆಂಡ್ PUC ಶುರು ಆಗ್ತಿದ್ದಂಗೆ ಅದೆಲ್ಲರಿಗೂ ಇರುತ್ತಲ್ಲ, ಎಲ್ಲೋ ಒಂದು ಕಡೆ ಒಂದು ಬಂಕ್ ಹೊಡೆಯೋದು, ಫೋಟೋ ಸಿನಿಮಾ ನೋಡೋದು. ಸೊ ಮನೇಲಿ ಸಾಂಗ್ ಬಂದಾಗ ಕಂಟಿನ್ಯೂಸಾಗಿ ಹಾಡೋಕೆ ಸ್ಟಾರ್ಟ್ ಮಾಡೋದು. ಅವಾಗ ಎಲ್ಲೋ ಒಂದು ಕಡೆ ಡೌಟ್ ಬಂತು, ಏನೋ ನಮ್ಮ ಅಮ್ಮನ ಹೇಳ್ತಾಯಿದ್ರು ಯಾಕೋ ಡೌಟ್ ಬರ್ತಾ ಇದೆ, ಯಾಕೋ ಸ್ಪೋರ್ಟ್ಸ್ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಯಾಕೋ ಸಿನಿಮಾ ಕಡೆನೇ ಹೋಗ್ತಾ ಇದ್ದಂತ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸಡನ್ನಾಗಿ ನವಗ್ರಹ ಆಗಿದ್ದು. ಓಕೆ, ಸೊ ಆಬ್ವಿಯಸ್ಲಿ ಸಡನ್ನಾಗಿ ನವಗ್ರಹ ಬಂದಾಗ ಸೊ ಎಲ್ಲ ದೇವರುಗಳು ಆಶೀರ್ವಾದ ಮಾಡಿಬಿಟ್ರು ಅನ್ನೋ ಥರ ಅನಿಸಿರುತ್ತಲ್ವ ನಿಮಗೆ? ಹಂಗೆ ಅನಿಸ್ಬಿಡ್ತು, ಯಾಕಂದರೆ ನವಗ್ರಹಗಳು ಎಲ್ಲ ದೇವರುಗಳು ಒಂದು ಒಂದೇ ಸಲ ಆಶೀರ್ವಾದ ಮಾಡಿ, ಯಾಕಂದರೆ ಇಟ್ ವಾಸ್ ಲೈಕ್ ಸರ್ಪ್ರೈಸ್ ನಮಗೆ. ಲೈಕ್ ನಾವು BTM ಮನೆ ಲೇಔಟ್ ಮನೇಲಿದ್ವಿ. ಸೊ ದರ್ಶನ್ ಸರ್, ದಿನಕರ್ ಸರ್ ಅಲ್ಲೇ ಹತ್ರದಲ್ಲಿದ್ದರು. ಸೊ ಅವ್ರು ಬಂದುಬಿಟ್ಟು ಒಂದಿನ ಜಸ್ಟ್ ಕ್ಯಾಶುವಲಾಗಿ ಬಂದುಬಿಟ್ಟು, ಅಂಕಲ್ ನಿಮ್ಮ ಮಗನ ಹೀರೋ ಮಾಡ್ತಾಯಿದ್ವಿ ನಮ್ಮ ಸಿನಿಮಾಲಿ ಅಂತ. ಓಕೆ ಫೈನ್, ಡನ್ ಅಂದರೆ 7 ವಿಲನ್ ಮಕ್ಕಳು ಸೇರ್ಕೊಂಡು ಹಿಂಗೆ ಮಾಡ್ತಿದ್ದೀವಿ ಅಂದಾಗ ತುಂಬ ಖುಷಿ ಆಯಿತು. ಸೊ ಸರ್, ನಿಮಗೆ ಆ ಒಂದು ಟೈಮಲ್ಲಿ ಮಗನಿಗೆ ಫಸ್ಟ್ ಸಿನಿಮಾ ಅಪ್ರೋಚ್ ಆ ಒಂದು ಅವಕಾಶ ಬಂದಾಗ ನಿಮಗೆ ಎಷ್ಟು ಖುಷಿ ಅನ್ನಿಸ್ತು ಸರ್? ಇದು ಇಟ್ ವಾಸ್ ಎ ಸರ್ಪ್ರೈಸ್ ರಿಯಲಿ. ನನಗೆ ಒಂದೇನಂದರೆ ನಮ್ಮ ಮಕ್ಕಳಿಗೆ ಇದೇ ಮಾಡಬೇಕು ಅಂತ ನಾನು ಯಾವತ್ತೂ ಫೋರ್ಸ್ ಮಾಡಿದವನಲ್ಲ. ಅವ್ರಿಗೆ ಯಾವ ಫೀಲ್ಡ್ ಇಷ್ಟನೋ ಅವರು ಆಯ್ಕೆ ಮಾಡ್ಕೋಬೋದು, ಇದು ಮಾಡೋಣ. ಬಟ್ ಏನಂದರೆ ಒಳ್ಳೆ ಪ್ರಜೆಗಳಾಗಿರಬೇಕು ಅಷ್ಟೇ ನಾನು ಇದು ಮಾಡ್ತಾ ಇದ್ದಿದ್ದು. ಹಾಗೆ ಓದೋದು ಅವ್ರ ಪಡವರು ಓದ್ತಾ ಇದ್ರು. ಒಂದು ದಿವಸ ಅಲ್ಲಿ BTM ನಮ್ಮ ಮನೆ ಹತ್ರನೇ, ನಾವು ದಿವಸ ಹೊರಗಡೆ BTM ಹೊರಗಡೆ ಹೋಗ್ಬೇಕಾದ್ರೆ ದರ್ಶನ್ ಅವ್ರ ಮನೆ ಎದುರುಗಡೆಯಿಂದನೇ ಹೋಗ್ಬೇಕು. ಸೊ ದಿವಸ ವಿಶ್ ಮಾಡೋದು, ಆ್ಯಂಕಲ್ ಹೇಗಿದ್ದೀರಾ, ದರ್ಶನ್ ಹೇಗಿದ್ದೀರಾ, ದಿನಕರ ಹೇಗಿದ್ದೀರಾ ಅಂತ ಮಾತಾಡ್ಸ್ಕೊಂಡಿರ್ತಿದ್ವಿ.
ಅವ್ರ ಹುಡುಗ ಯಾವಾಗಲೂ ನಾಯಿಮರಿ ಎರಡು ತೊಗೊಂಡು, ಅವ್ರದ್ದು ಪಗ್ಸ್ ನಾಯಿಮರಿ ಇತ್ತು ಎರಡು, ಎರಡು ತೊಗೊಂಡು ಬರೋದು ಸೀದಾ ನಮ್ಮ ಮನೆಯವರು ಅದಕ್ಕೆ ಬಿಸ್ಕೆಟ್ ಹಾಕೋರು. ಸೊ ಅವ್ನು ಅಲ್ಲಿ ಚೈನ್ ಬಿಟ್ಬಿಟ್ರೆ ಸೀದಾ ನಮ್ಮ ಮನೆಗೆ ಬರುತ್ತಾ ಎರಡೂ. ಆ ಹುಡುಗ ಅವಾಗವಾಗ ಬಂದು ಮಾತಾಡಿಸ್ಕೊಂಡು ಹೋಗೋನು. ಒಂದು ದಿವಸ ಬಂದ, ಅಣ್ಣ ದರ್ಶನ್ ದಿನಕರನ್ನ ಹೇಳಿದ್ರು ಬರ್ತಾರಂತೆ ನಿಮಗೆ, ಮನೇಲಿದ್ದಾರೆ ಸಾರ್ ಅಂಕಲ್ ಮನೇಲಿದ್ದಾರೆ ಕೇಳ್ಕೊಂಡು ಬಾ ಅಂತ ಅಂದರು ಅಂತ. ಹಾಂ ಇಲ್ದಿನಮ್ಮ ಬಾರೋ ಕೇಳು ಅಂತ. ದರ್ಶನ್ ಇವನಿಗೆ ದರ್ಶನ್ ಅಂದರೆ ಭಾಳ ಇದಿತ್ತು ಅವಾಗ, ಪ್ರೀತಿ ಇದು ಒಂಥರ ಅವಾಗಿಂದ ಅವಾಗಲಿಂದನೇ. ಸೊ ಮನೇಲಿ ಇರಲಿಲ್ಲ, ನಾನು ಫೋನ್ ಮಾಡಿ ಹೇಳಿದೆ ಅವನಿಗೆ ಹಿಂಗೆ ದರ್ಶನ್ ಬರ್ತಾ ಇದ್ದಾರೆ ಬಾ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಬರ್ತೀನಿ ಅಂತ ನಾನು ಅಂದ್ಕೊಂಡೆ. ಅವಾಗ ರಾಜರಾಜೇಶ್ವರನಿಗೆ ಮನೆ ಕಟ್ಟಿಸ್ತಾ ಇದ್ರು, ಮಸ್ ಬಿ ಅದು ಗೃಹ ಪ್ರವೇಶ ಕಾರ್ಡ್ ಗಿಡ್ಕೊಡೋಕ್ಕೇನೋ ಬರ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ. ಸರಿ ಬಂದರು, ಬಂದ ಮೇಲೆ ಅಷ್ಟೊತ್ತಿಗೆ ಧರ್ಮನು ಬಂದ, ಎಲ್ಲ ಆಯಿತು. ಕುಂತ್ಕೊಂಡು ದರ್ಶನ್ ಹೇಳಿದ್ರು, ಹಂಗೆ ನೀನೆಲ್ಲ ಈ ರೀತಿ ಒಬ್ಬ ಏಳು ಜನ ವಿಲನ್ ಮಕ್ಕಳನ್ನ ತೊಗೊಂಡು ಒಂದು ಕಥೆ ಮಾಡಿದ್ದೀನಿ, ಆ ಕಥೆನಲ್ಲಿ ಧರ್ಮ ಇಸ್ ಆಲ್ಸೋ ಒನ್ ಆಫ್ ದೆಮ್. ಬಟ್ ಏಳು ಜನನೂ ವಿಲನ್ಗಳಾದ್ರೂ ಧರ್ಮ ಮಾತ್ರ ಹೀರೋನೇ. ಅವನಿಗೊಂದು ಸಾಂಗ್ ಇರುತ್ತೆ, ಒಬ್ಬ ಹೀರೋಯಿನ್ ಇರ್ತಾನೆ, ಒಂದು ಇದೆಲ್ಲ ಇರ್ತಾನೆ, ತಾವು ಪರ್ಮಿಷನ್ ಕೊಟ್ಟರೆ ಒಂದು ಮಾಡ. ನಾನು ಹೇಳಿದೆ ಇದಕ್ಕಿಂತ ಇನ್ನೇನು ಅವಕಾಶ ಬೇಕು, ನಾವೆಲ್ಲ ಡೈರೆಕ್ಟ್ರ್ ಮನೆಗೆ ಪ್ರೊಡ್ಯೂಸರ್ ಮನೆಗೆ ಸೈಕಲ್ ನೋಡೋದು ಕಾದು ಅವ್ರು ಹೇಳಿದ ಟೈಮ್ಗೆ ಹೋಗಿ ಮಾಡಿ ಬಂದಿದ್ದೀನಿ. ಇದು ಬಯಸಿದ್ದೆ ಬಂದ ಭಾಗ್ಯ. ಆ್ಯಂಡ್ ನನಗೆ ಮನಸ್ಸಲ್ಲಿ ಇತ್ತು ಎಲ್ಲೋ ಒಂದು ಕಡೆ ಹಿ ಹ್ಯಾಡ್ ದಟ್ ಇನ್ಕ್ಲಿನೇಷನ್ ಟುವರ್ಡ್ಸ್ ಇಂಡಸ್ಟ್ರಿ, ನಾನು ಆ್ಯಕ್ಟರ್ ಆಗಬೇಕು ಅನ್ನೋ ಮನಸ್ಸಿದೆ ಅಂತ ನನಗನ್ಸಿತ್ತು. ಸೊ ಅದು ತಾನಾಗಿ ಬಂದಾಗ ಫೈನ್ ಗೋ ಹೆಡ್ ಅಂತ ಮಾಡಿದೆ. ಆ್ಯಂಡ್ ಈ ಗಾಡ್ ಅ ವೆರಿ ಗುಡ್ ನೇಮ್ ಇನ್ ದಟ್ ಒನ್. ದಿನಕರ್ ಅವರು ಅವರಿಂದ ಒಳ್ಳೆ ಕೆಲಸ ತೆಗೆದ್ರು, ಅವ್ನಿಗೆ ಒಳ್ಳೆ ಸಾಂಗ್ ಸಿಕ್ತು ಅದರಲ್ಲಿ. ಶರ್ಮಿಲಾ ಮಾಂಡ್ರೆ ವಾಸ್ ಈಸ್ ಎ ಹೀರೋಯಿನ್ ಹೀರೋಯಿನ್ ಆ್ಯಂಡ್ ಆ ಸಾಂಗ್ ಸೂಪರ್ ಹಿಟ್ ಆಯಿತು, ಫಿಲ್ಮ್ ಆಲ್ಸೋ ಬಿಕಮ್ ಸೂಪರ್. ಅಲ್ಲಿಂದಲೇ ಅಲ್ವಾ ಇವ್ರಿಗೆ ಸ್ಟಾರ್ಟ್ ಆಗಿದ್ದು ಕಣ್ಣು ಕಣ್ಸಲಿಗೆ ಥರ ಆಗ್ಬಿಡ್ತು ಆ ಎಂಟೈರ್ ಸಿನಿಮಾ. ವಿನೋದ್ ಪ್ರಭಾಕರ್ ಆಗಿರ್ಬೋದು, ನಾಗೇಂದ್ರ ರಾಜಸ್, ತರುಣ್ ಸುಧೀರ್, ಗಿರಿ ಅವರು, ಸುಜನ್, ಸೊ ಎಲ್ಲ ಲೈಕ್ ನಾವೆಲ್ಲ ವರ್ಷ ಅವರು, ಸೊ ನಾಗೇಂದ್ರ ರಾಜಸ್ ಅವರು, ಸೊ ಬಿಕೇಮ್ ಲೈಕ್ ಒಂದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಲೈಕ್ ಎಲ್ಲರೂ. ಅವತ್ತು ನಾವು 13 ವರ್ಷ ಶುರು ಮಾಡಿದ ಜರ್ನಿ, ಎಲ್ಲರೂ ಇವಾಗ ಹಂಗೆ ಟಚ್ಚಲ್ಲಿದ್ದೀವಿ, ಪ್ರತಿಯೊಂದು ಫಂಕ್ಷನ್ಗಾಗಿರ್ಬೋದು. ಆಮೇಲೆ ಒಬ್ಬರು ಇಬ್ಬರು ಅಂತಲ್ಲ, ದರ್ಶನ್ ಸರ್ ಫಂಕ್ಷನ್ ಅಂದರೆ ಎಲ್ಲರೂ ಕರೀತಾರೆ, ಸುಜನ್ ಅಂದರೆ ಎಲ್ರಿಗೂ ಇದು ಮಾಡ್ತಾರೆ, ನಮ್ಮ ಮನೇದು ಅಂದರೆ ಇದು. ಸೊ ಎಲ್ಲರೂ ಅವ್ರವ್ರ ಇದಕ್ಕೆ ಯಾವತ್ತೂ ಇದು ಮಾಡಲ್ಲ. ಸೊ ಅಂಥ ಒಂದು ಬಾಂಡಿಂಗ್, ಅದೊಂದು ಒಂದು ಯಾವತ್ತಿದ್ರು ವಿ ಶುಡ್ ಬಿ ಹ್ಯಾಪಿ ಲೈಕ್ ನಮ್ಮ ಸೊ ಬ್ಲೆಸ್ಫುಲ್ ಅದು ಹೇಳಬೇಕು ಅಂದರೆ. ಆ್ಯಂಡ್ ಆ ಸಿನಿಮಾದಲ್ಲಿ ಸೊ ಎಲ್ಲ ಸಾಂಗ್ಸ್ಗಳು ಸೊ ಲೈಕ್ ಒಂಥರ ಮಜವಾಗಿರ್ತಿತ್ತು. ಸೊ ನಿಮ್ಮ ಒಂದು ಸಾಂಗು ಒಂದು ಲೀನಾಗಿ ಲವ್ ಸಾಂಗ್ ಮೆಲೋಡಿ ಆಗಿರ್ತಿತ್ತು. ಸೊ ನಿಮಗೆ ಆ ಒಂದು ಸಾಂಗ್ ನಿಮಗೆ ಪರ್ಸ್ನಲಿ ನಿಮಗೆ ಅಂತ ಬರೆದಾಗ ನಿಮಗೆ ಎಷ್ಟು ಖುಷಿ ಆಯಿತು? ನಾವು ಶೂಟಿಂಗ್ ಮಾಡುವಾಗ ಆ ಟ್ರ್ಯಾಕ್ ಅಂತ ಹೇಳ್ತೀವಲ್ಲ, ಸೊ ಟ್ರ್ಯಾಕ್ ಇದ್ದಿದ್ದು ಫಿಮೇಲ್ ವಾಯ್ಸ್ ಇದ್ದಿದ್ದು. ಆಮೇಲೆ ನಾವು ಎಲ್ಲ ಕಡೆ ಟ್ರಾವೆಲ್ ಮಾಡುವಾಗ ದರ್ಶನ್ ಸರ್ ಕಾರಲ್ಲೇ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ವಿ ಶೂಟಿಂಗ್ ಟೈಮಲ್ಲಿ. ಸೊ ಅವಾಗ ಕಾರಲ್ಲಿ ಎಲ್ಲ ಸಾಂಗ್ಸ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ನಮ್ಮದು ನವಗ್ರಹ ಟೈಟಲ್ ಸಾಂಗು, ಆಮೇಲೆ ಯಾಮಿ ಯಾಮಿ, ಆಮೇಲೆ ಸೊ ಒಂದೊಂದೇ ಒಂದೊಂದೇ ಬರ್ತಿತ್ತು. ಇದು ಬಂದಾಗ ಎಲ್ಲರೂ ಸುಮ್ಮನೆ ರೇಗಿಸೋದು ನನಗೆ, ಫಿಮೇಲ್ ಟ್ರ್ಯಾಕ್ ವರ್ಷನ್ ಇದೆಲ್ಲ, ಏ ಚೇಂಜ್ ಮಾಡಪ್ಪ ಇದು ಬೇಡ ಬೋರಿಂಗ್ ಇದೆ ಧರ್ಮನ್ ಸಾಂಗ್ ಅಂತ ಅಂದರೆ ಈ ಥರ ರೇಗಿಸ್ಕೊಂಡು. ಬಟ್ ನಿಜವಾಗ್ಲೂ ಅವ್ರಿಗೂ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡು ಎಲ್ಲ ಸಾಂಗ್ಸ್ಕಿಂತ ಇದೇ ಇಲ್ಲ, ಕಣ್ಕಡೆ ಸಂಗ್ರಿಗೆ ಬಿಕೇಮ್ ಅ ವೆರಿ ಬಿಗ್ ಸೂಪರ್ ಡೂಪರ್ ಹಿಟ್. ಸೊ ನನಗೆ ಅವ್ರು ಹಾಡಾದ್ಮೇಲೆ ಕಂಪ್ಲೀಟ್ ದೊಡ್ಡ ಹಿಟ್ ಆಗಿದ್ದು. ಸೊ ಆ ಥರ ಒಳ್ಳೆ ಮೆಮರೀಸ್ ಇತ್ತು ಆ ಟೈಮಲ್ಲಿ. ಸೊ ಅಲ್ಲಿಂದ ನಿಮ್ಮನ್ನು ತುಂಬ ಹುಡುಗಿರು ಪಟಾಯಿಸಕ್ಕೆ ಶುರು ಮಾಡಿದ್ರು ಅಲ್ವಾ, ಕಣ್ಣು ಕಣ್ಣು ಸಲಿಗೆ ಅಂತ. ಏನು ಫ್ರೆಂಡ್ಲಿ ಆಗಿರ್ತಾರೆ ಅಲ್ವಾ ಸರ್? ಇಲ್ಲ ಇಲ್ಲ ಆ ಥರ ಏನಿಲ್ಲ, ಬಟ್ ಯಾ ಜನಕ್ಕೆ ತುಂಬ ಜನಕ್ಕೆ ಇಷ್ಟ ಆಯಿತು. ಆ್ಯಂಡ್ ಯಾರಾದರೂ ಕಾಲೇಜ್ ಫಂಕ್ಷನ್ಸ್ಗೆಲ್ಲ ಹೋದಾಗ ಸೊ ದಟ್ ಕ್ರೌಡ್ ಅಟ್ರಾಕ್ಷನ್ ಇತ್ತು ಟುವರ್ಡ್ಸ್ ದಟ್ ಸಾಂಗ್, ತುಂಬ ಇಷ್ಟ. ಇವತ್ತಿಗೂ ಅಷ್ಟೇ, ಇವತ್ತಿಗೂ ಒಂದು ಎಷ್ಟೊಂದು ಕಡೆ ಹೋದಾಗ ನನಗೆ ಕಣ್ಕಣ ಸಲಿಗೆ ಹುಡುಗ, ನವಗ್ರಹ ಹುಡುಗ, ಕ್ಯಾಡ್ಬರೀಸ್ ಹುಡುಗ, ನವಗ್ರಹ ಹುಡುಗ, ಸೊ ಈ ಥರ ನನಗೊಂದು ಇದು. ಆಮೇಲೆ ಎಲ್ಲರೂ ಪ್ರತಿಯೊಂದರೂ ಸರ್ ಇವತ್ತು ಆ ಸಾಂಗ್ ಕೇಳ್ತೀವಿ, ಇವತ್ತು ರೇಡಿಯೋಲಿ ಬಂದರೆ ನಿಮ್ಮ ನೆನೆಸ್ಕೊತೀವಿ. ಸೊ ಈ ಥರ ಒಂದಿದು. ಆಮೇಲೆ ಎಷ್ಟೊಂದು ಜನ 13 ವರ್ಷದಿಂದ ಸೊ ಅವ್ರು ಸ್ಕೂಲಲ್ಲಿ ಇದ್ದರು ಅವಾಗ, ಫಿಫ್ತ್ ಸ್ಟ್ಯಾಂಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇದ್ದವ್ರು ಇವತ್ತು 13 ವರ್ಷ ಅಂದರೆ ಲೈಕ್. ಸೊ ಇವಾಗ ಇವಾಗ ವರ್ಕ್ ಮಾಡ್ತಿರ್ತಾರೇನು ಸರ್, ನಾವು ಅವಾಗ ಸ್ಕೂಲ್ ಇದ್ದಾಗ ಸಾಂಗ್ ಕೇಳ್ತಾ ಇದ್ವಿ. ಸೊ ನನಗೂ ಒಂಥರ ಖುಷಿ ಇವಾಗ ಇಷ್ಟು ವರ್ಷ ಆಗೋಯ್ತಾ ಅಂತ. ಸೂಪರ್ ಬಿಡಿ. ಸೊ ಇನ್ನು ಅಪ್ಪಾಜಿಯವ್ರ ಬಗ್ಗೆ ಅಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ದೊಡ್ಡ ಜರ್ನಿ ಇದೆ. ಬರೋಬ್ಬರಿ 35 ವರ್ಷಗಳೇ ಸಿನಿ ಜರ್ನಿ ಅವ್ರದ್ದು ಈಗ ಕಂಪ್ಲೀಟ್ ಆಗಿದೆ. ಸೊ 3.5 ದಶಕಗಳು ಅಲ್ವಾ ಸರ್? ಎಷ್ಟು ಖುಷಿ ಆಗುತ್ತೆ ಫಸ್ಟ್ಲಿ ನಿಮಗೆ, ಸೊ ಇಷ್ಟು ಜರ್ನಿ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಸೊ ಇನ್ನು ಎಷ್ಟು ಹುಮ್ಮಸ್ಸಿದೆ ನಿಮಗೆ? ಈವನ್ ನೋ ಐ ಆಮ್ ಆ್ಯಕ್ಟಿಂಗ್ ಇನ್ ಸೀರಿಯಲ್ಸ್,
ಆ ಸೀರಿಯಲ್ನಲ್ಲಿ ನಂದೇ ಮೈನ್ ಪಾತ್ರ ಇರ್ತದೆ. ಯಾವುದೇ ಸೀರಿಯಲ್ ಮಾಡಿದ್ರು ನಾಟ್ ಒಂದೆರಡು ದಿವಸಕ್ಕೆ ಬಂದೋಗೋ ಥರದ ಪಾತ್ರ ಅಲ್ಲ. ಅದರಲ್ಲಿ ಐ ವಿಲ್ ಬಿ ದ ಪಿಲ್ಲರ್ ಆಫ್ ದ ಸಬ್ಜೆಕ್ಟ್ ಅಂಡ್ ಐ ಎಂಜಾಯ್ ದಟ್ ಒನ್. ಆ್ಯಂಡ್ ಫಿಲಮ್ಸು ಇದೆ, ಒಂದು ಐದಾರು ಫಿಲಮ್ಸು ನಡೀತಾ ಇದೆ ಎಲ್ಲ ಇದರಲ್ಲಿ ನಾನು. ಆ್ಯಂಡ್ ಐ ಹ್ಯಾವ್ ಮೈ ಓನ್ ಸ್ಟೈಲ್ ಆಫ್ ಡೂಯಿಂಗ್ ಥಿಂಗ್ಸ್. ಅದು ಪೊಲಿಟಿಷಿಯನ್ ಇರ್ಬೋದು, ಇಲ್ಲ ಡಾನ್ ಇರ್ಬೋದು, ಇಲ್ಲ ಒಬ್ಬ ಹೀರೋಗಳ ತಂದೆ ಇರ್ಬೋದು, ಇಲ್ಲ ಹೀರೋಯಿನ್ ತಂದೆ ಇರ್ಬೋದು, ತಂದೆ ಪಾತ್ರ ಇರ್ಬೋದು. ಅದು ಐ ವಿಲ್ ಓನ್ಲಿ ಆಕ್ಸೆಪ್ಟ್ ಇಫ್ ಅದು ಇಷ್ಟು ಸೀನೇ ಬರಬೇಕು ಅಂತ ಇಲ್ಲ. ಅದು ಐದೇ ಸೀನಲ್ಲಿ, ಹತ್ತೇ ಸೀನಲ್ಲಿ, ಮೂರೇ ಸೀನಲ್ಲಿ, ಆ ಸೀನಲ್ಲಿ ನನಗೆ ಪ್ರಾಮುಖ್ಯತೆ ಇರಬೇಕು ಅಂಥದ್ದು ಪಾತ್ರ ಇದ್ದಾಗ ಮಾತ್ರ ನಾನು ಒಪ್ಕೊಳ್ತೀನಿ. ಅದು ಮೊದಲಾಗೆ ಓಕೆ ಕರೆದ್ರು, ಇಲ್ಲ ಅಂದರೆ ಏನು ಅನ್ಕೊತಾರೋ ಅಂತೇಳಿ ಎಲ್ಲ ಮಾಡ್ತಾಯಿದ್ವಿ. ಇವಾಗ ಒಬ್ಬರು ಒಳ್ಳೆ ಚಿತ್ರದಲ್ಲಿ ಒಳ್ಳೆ ಪಾತ್ರ ಮಾಡ್ತಿರ್ತಾರೆ, ನೆಕ್ಸ್ಟ್ ಅವ್ರಿಗೇನೋ ಅನಿಸುತ್ತೆ ಯಾವುದೋ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಒನ್ ಡೇದು ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಕೀರ್ತಿ ಅದು ಒಂದು ಪಾತ್ರ ಒಂದು ಮಾಡಮ್ಮ ಅಂದರೆ ಡೆಫಿನೆಟ್ಲಿ ಸರ್ ಅಂತಲೇ ನಾವು ಇದು ಮಾಡ್ತಾಯಿದ್ವಿ. ಇವಾಗ ಯಾಕಂದರೆ ಅಲ್ಲಿ ಹಿರಿಯ ನಿರ್ದೇಶಕರಿದ್ದರು, ನಮಗೆ ಮಾರ್ಗದರ್ಶನ ಮಾಡಿದಂಥವ್ರು ಹಿರಿಯ ನಿರ್ಮಾಪಕರು. ಅದರ ಇವಾಗ ಇರೋದ್ರಲ್ಲಿ ಇಂಡಸ್ಟ್ರಿನ ನಾನು ಒಬ್ಬ ಹಿರಿಯರ ಲೈನಲ್ಲಿ ಇರೋದು. ಸೊ ಐ ಹ್ಯಾವ್ ಮೈ ಓನ್ ಇದು ಚಾಯ್ಸಸ್. ನನ್ನ ಪಾತ್ರ ಇಷ್ಟ ಆದರೆ ನಾನು ಒಪ್ಕೊಂಡು ಮಾಡ್ತೀನಿ, ಇಲ್ಲಾಂದರೆ ಐ ಆಮ್ ವೆರಿ ಹ್ಯಾಪಿ ಟು ಬಿ ದಿಸ್ ಥಿಂಗ್, ಐ ಆಮ್ ನಾಟ್ ವರೀಡ್. ಹಾಂ, ಏನು ಯಾವುದು ಅಲ್ಲೊಂದಿಲ್ಲೊಂದು ಚಿತ್ರ ಬಂದರೆ ನನಗೆ ಐ ಆಮ್ ಹ್ಯಾಪಿ. ಐ ಹ್ಯಾವ್ ಡನ್ ಒಂದೊಂದು ದಿವಸಕ್ಕೆ ಎರಡೆರಡು ಮೂರು ಪಿಕ್ಚರ್ ಶೂಟಿಂಗ್ ಮಾಡಿದ್ದೀನಿ. ಅಷ್ಟು ಬ್ಯುಸಿ ಆಗಿದೆ. ಒಂದು ವರ್ಷದಲ್ಲಿ ನಂದು ಎಲ್ಲ ಹೀರೋಗಳದ್ದು, ಅಂಬರೀಷ್ ಅವ್ರು ಇರ್ಬೋದು, ವಿಷ್ಣು ಅವ್ರು ಇರ್ಬೋದು, ದೇವರಾಜ್ ಅವ್ರು ಇರ್ಬೋದು, ಶಶಿಕುಮಾರ್ ಇರ್ಬೋದು, ಮಾಲಾಶ್ರೀ ಅವ್ರು ಇರ್ಬೋದು, ಅವ್ರದ್ದೆಲ್ಲ ಎರಡು ಮೂರು ಪಿಕ್ಚರ್ ವರ್ಷಕ್ಕೆ ಬಂದರೆ ಅವ್ರ ಜೊತೆಲೆಲ್ಲ ನಾನು ಇರ್ತಿದ್ದೆ. ಸೊ ನಂದು 10-12 ಪಿಕ್ಚರ್ ಆಗೋದು ವರ್ಷಕ್ಕೆ ರಿಲೀಸ್. ಎವ್ರಿ ಮಂತ್ ಒನ್ ಅದರ್ ಪಿಕ್ಚರ್ ರಿಲೀಸ್ ಆಗ್ತಾನೇ ಇರ್ತಾಯಿತ್ತು ಎಲ್ಲ. ಅದನ್ನು ದಟ್ ವೇ ನಾನು ದಿವಸಕ್ಕೆ ಬೆಳಿಗ್ಗೆ 6 ಗಂಟೆಗೆ ಹೋದರೆ 2 ಗಂಟೆವರೆಗೂ ಒಂದು ಫಿಲ್ಮ್ ಶೂಟ್ ಮಾಡೋದು, ಅಲ್ಲಿಂದ ಹೋಗಿ 3 ಗಂಟೆಯಿಂದ ಒಂದು 10 ಗಂಟೆವರೆಗೂ ಮಾಡೋದು, ಆಮೇಲೆ ಮನೆಗೆ ಬರೋದು. ಆ ರೀತಿ ಎಲ್ಲ ವರ್ಕ್ ಮಾಡಿದ್ದೀನಿ. ನೈಟ್ 10 ಗಂಟೆವರೆಗೂ ಮಾಡಿ 10 ಗಂಟೆಗೆ ಬಿಟ್ಟು ಮ್ಯಾಂಗ್ಳೂರ್ಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಶೂಟಿಂಗ್ ಮಾಡಿದ್ದೀನಿ, ಟ್ರಾವೆಲ್ ಮಾಡ್ಕೊಂಡು ಹೋಗಿ. ಆ ಥರ ಐ ಹ್ಯಾವ್ ಎಂಜಾಯ್ಡ್. ಐ ಮೀನ್ ಐ ವಾಸ್ ಒನ್ ಆಫ್ ದ ಬ್ಯುಸಿಯೆಸ್ಟ್ ಆರ್ಟಿಸ್ಟ್. ಯಾ, ಐ ಇಸ್ ಟು ಲವ್ ಬಿಕಾಸ್ ಐ ವಾಸ್ ಇನ್ ಟು ಇದು ಡೈರೆಕ್ಷನ್ನಲ್ಲೂ. ಐ ವಾಸ್ ಎ ಕೋ ಡೈರೆಕ್ಟರ್ ಫಾರ್ ಒಲವಿನ ಉಡುಗೊರೆ ಆ್ಯಂಡ್ ಅಸಂಭವ ಆ್ಯಂಡ್ ಒಂದು ಹಿಂದಿ ಫಿಲ್ಮ್ ಆಲ್ಸು. ಅದಕ್ಕೂ ನಾನು ಕೋ ಡೈರೆಕ್ಟರ್, ನಾನು ಐ ವಾಸ್ ದ ಕೋ ಡೈರೆಕ್ಟರ್. ಸೊ ಆಮೇಲೆ ಕತೆ ಬರಿತಾ ಇದ್ದೆ ಒಲವಿನ ಕಾಣಿಕೆಗೆ, ಸ್ಟೋರಿಗೆ ಸ್ಕ್ರೀನ್ಪ್ಲೇ ಡೈಲಾಗ್ ನಂದೆ ನಾನೇ. ದೆನ್ ನಾನು ಸಿಂಹಾರ್ ಸೇರಿಕೊಂಡು ಅಶ್ವಮೇಧ ಫಿಲ್ಮ್ನ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ ಬರೆದು ನಾವೇ ಡೈರೆಕ್ಟ್ ಮಾಡಿದ್ವಿ. ಅದರಲ್ಲಿ ವಿ ವರ್ ಟುಗೆದರ್ ಆಸ್ ದ ಡೈರೆಕ್ಟರ್ಸ್. ಅನ್ನ ಆ ಥರ ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್. ಅವಾಗ ಶೂಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಿದ್ರ ಧರ್ಮ ಅವ್ರನ್ನ? ಜ್ಞಾಪಕನೇ ಇಲ್ಲ ಇವ್ರನ್ನ ನನ್ನ ಜೊತೆ ಶೂಟಿಂಗ್ ಕರ್ಕೊಂಡು ಹೋಗಿದ್ದು ದಿನ ಜ್ಞಾಪಕನೇ ಇಲ್ಲ. ಯಾವಾಗಲೋ ಒಂದ್ಸರಿ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮಿಸ್ಸಸ್ಸು ನನ್ನ ಶೂಟಿಂಗಿಗೆ ಬಂದಿದ್ರು. ಓಕೆ, ಅಂದ್ರೆ ನೀವು ಪುಷ್ ಮಾಡ್ತಾ ಇರಲಿಲ್ಲ ಇದೇ ಬೇಗ ಬರಬೇಕು ಅಂತ? ಐ ನೆವರ್ ಇಷ್ಟು. ಈವನ್ ನನ್ನ ಸಿನಿಮಾ ನೋಡಿ ಅಂತ ಅವ್ರಿಗೆ ಹೇಳ್ತಾ ಇರಲಿಲ್ಲ. ಯಾವುದಾದ್ರೂ ಸೆಲೆಬ್ರಿಟಿ ಶೋ ಅದು ಇದು ಇತ್ತು ಅಂದರೆ ಬರ್ತೀರಾ ಅಂತ ಕೇಳೋದು. ಅವರು ಖುಷಿಯಿಂದ ಬರ್ತೀವಿ ಅಂದರೆ ಜೊತೇಲಿ ಕರ್ಕೊಂಡು ಹೋಗ್ತಿದ್ದೆ ಹೊರತು ನಾನು ನೀವು ಬರಲೇಬೇಕು, ನನ್ನ ಸಿನಿಮಾ ನೋಡಲೇಬೇಕು, ಅದು ಹೇಗಿದೆ ಅಂತ ಹೇಳಲೇಬೇಕು. ಏನಿಲ್ಲ, ಸಿನಿಮಾ ಬೇನು ಹೊರಗಡೆ ಎಲ್ಲೋ ದಾರಿಯಲ್ಲಿ ಓಡಾಡುವಾಗ ಇಬ್ಬರು ಬಂದು ಸರ್ ನಿಮ್ಮ ಪಿಕ್ಚರ್ ನೋಡಿದ್ರೆ ಚಿತ್ರಲೇಖ ಬಂಬಾಡ್ ಸರ್ ಏನು ಸಾಂಗ್ ಸರ್ ಸರ್ ಓ ಮಂದಾಕಿನಿ ಅಂತ ಹಾಡೇ ಬಿಡ್ತಾರೆ ಅವರು. ಅದು ಕೇಳಿದ್ರೆ ಖುಷಿ ನನಗೆ. ಆ್ಯಂಡ್ ಐ ನೆವರ್ ಇಸ್ ಟು ಆಸ್. ಈವನ್ ಟುಡೇ ನಾನು ಆ್ಯಕ್ಟ್ ಮಾಡುವಾಗ ಆ್ಯಕ್ಟ್ ಮಾಡಿದ್ಮೇಲೆ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅದರಲ್ಲೇ ಗೊತ್ತು ನಾನು ಚೆನ್ನಾಗಿ ಮಾಡಿದ್ದೀನಿ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಹೋಗಿ ಒಬ್ಬರಿಗೆ ಕೇಳಲ್ಲ, ನಿಮ್ಮ ಹತ್ರ ಬಂದುಬಿಟ್ಟು ನಂದು ಆ ಶಾರ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ನೀವು ನ್ಯಾಚುರಲಾಗಿ ಚೆನ್ನಾಗಿ ಬಂತು ಅಂತ ಹೇಳ್ತೀರಲ್ಲ. ಸೊ ಐ ಡೋಂಟ್ ಹ್ಯಾವ್ ಟು ಆಸ್ಕ್. ಅಲ್ಲೇನೋ ಸಡನ್ನಾಗಿ ಚಪ್ಪಾಳೆ ಹೊಡೆದ್ಬಿಡ್ತಾರೆ, ಸಡನ್ನಾಗಿ ಪಕ್ಕದವರು ಅಂತ ಏನೋ ಒಂದು ರಿಯಾಕ್ಷನ್ ಕೊಡ್ತಾರೆ. ದಟ್ ಮೈ ಆ್ಯಂಡ್ ಮೋರ್ ಯುವರ್ ನಾನು ಚೆನ್ನಾಗಿ ಮಾಡಿಲ್ಲ ಅನ್ನಿಸ್ದಾಗ ನನಗೆ ಗೊತ್ತಾಗುತ್ತೆ. ಸೊ ಐ ಲಿಮಿಡಿಯೇಟ್ಲಿ ಟೆಲ್ ದ ಡೈರೆಕ್ಟರ್, ರಿಕ್ವೆಸ್ಟ್ ದ ಡೈರೆಕ್ಟರ್ ಸರ್ ಇನ್ನೊಂದು ಟೇಕ್ ಮಾಡೋಣ, ಅದೇನೋ ಒಂದು ಸ್ವಲ್ಪ ಬ್ಲಿಂಕ್ ಆಯಿತು, ಈ ಡಬಲ್ ಆ್ಯಕ್ಷನ್ ನೋಡಿದೆ ಎರಡು ಇದಾಯಿತು. ನ್ಯಾಚುರಲಿ ಐ ಹ್ಯಾವ್ ಡನ್ ಡೈರೆಕ್ಷನ್, ಐ ಹ್ಯಾವ್ ಡನ್ ರಿಟನ್ ಡೈಲಾಗ್ಸ್, ಆರ್ ರಿಟನ್ ಸ್ಕ್ರಿಪ್ಟ್ಸ್. ಸೊ ನ್ಯಾಚುರಲಿ ನನಗೇನಾದರೂ ಅನ್ನಿಸ್ದಾಗ ಐ ಕ್ಯಾನ್ ಮೇಕ್ ಔಟ್ ವೆದರ್ ಐ ಆಮ್ ರೈಟ್ ಆರ್ ರಾಂಗ್. ಬೇರೆಯವರು ಮೊದಲೆಲ್ಲ ಬೇರೆಯವ್ರದ್ದು ಏನಾದರೂ ಹೇಳಿದ್ರೆ ಹೇಳಿಬಿಡ್ತಾ ಇದ್ದೆ, ಆಮೇಲೆ ಏನಪ್ಪ ಇವ್ರು ಎಲ್ಲದಕ್ಕೂ ಇಂಟರ್ಫೇರ್ ಆಗ್ತಾರೆ ಅಂತ ಒಂದೇನೋ ಶಬ್ದ ಕೇಳಿಸ್ತು, ಅವ್ರನ್ನ ಬಿಟ್ಬಿಡೆ. ಬಾಕಿ ಇನ್ನೊಬ್ರು ಯಾರೋ ಒಬ್ಬರು ಹಿರಿಯ ಕಲಾವಿದೆ ಹೇಳಿದ್ರು ನನಗೆ, ನಾನು ಏನಕ್ಕೆ ಸುಮ್ಮನೆ ಇಂಟರ್ಫೇರ್ ಆಗ್ತಾರೆ ಬಿಡಿ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ.
ಈಗ ಸರ್ ಏನು ನೆನಪಿಲ್ಲ ಅಂದ್ರು, ನಿಮಗೆ ನೆನಪಿದ್ಯಾ ಸರ್ ಸಿನಿಮಾ ಶೂಟಿಂಗ್ ಏನಾದ್ರು ಅವ್ರ ಸೀನ್ಗಳಿಗೆ? ತುಂಬಾ ಕಮ್ಮಿ. ಅದೇ ಒಂದ್ಸಲಿ ನಾ ಅಕ್ಕನ ಕರ್ಕೊಂಡು ಹೋಗಿದ್ರು, ಬಟ್ ಅವತ್ತು ಯಾವ್ದೋ ಡೆತ್ ಸೀನ್ ಇತ್ತು, ಕಿಲ್ಲಿಂಗ್ ಸೀನ್. ನಂದು ಬ್ಲಡ್ ಎಲ್ಲ ನೋಡ್ಬಿಟ್ಟು ಬಂದು ಫುಲ್ ಜ್ವರ, ಅಕ್ಕಿಗೆ ಫುಲ್ ಜ್ವರ. ನನಗೆ ನಾನದ್ರಲ್ಲಿ ಹೀರೋ ಫಾದರ್, ನಾನು ಕರ್ಕೊಂಡು ಹೋಗ್ಲಿಲ್ಲ, ಅವರೇ ಮಮ್ಮಿ ಬಂದ್ಬಿಟ್ರು ಮೈಸೂರಿಗೆ. ಅದೇನೋ ಅಮ್ಮ ಮಗು ಕೇಳ್ತಾ ಇದೆ ಪಪ್ಪ ಪಪ್ಪ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಬಂದು ಸ್ಟುಡಿಯೋಗೆ ಬಂದ್ಬಿಟ್ರು ಡೈರೆಕ್ಟಾಗಿ. ಆ ಸ್ಟುಡಿಯೋನಲ್ಲಿ ನೋಡಿದ್ರೆ ನಂದು ಇನ್ನೊಬ್ಬರದು ಲಕ್ಷ್ಮಣ್ ಅಂತ ಒಬ್ಬರು ಹಿರಿಯ ಕಲಾವಿದರು ಇದ್ದಾರೆ, ಅವ್ರದ್ದು ನಂದು ಫೈಟ್ ಸೀನು. ನಾನು ಅವ್ರು ಬಂದು ನನ್ನನ್ನು ಅಲ್ಲಿ ಮಚ್ಚಿನಲ್ಲಿ ಹೊಡೆದು ಕತ್ತರಿಸೋ ಅಂತ ಸೀನು ಅದು ನೋಡ್ಬಿಟ್ಟು. ಅದು ಬಟ್ ಎಷ್ಟೊಂದು ವಿತ್ ಗೆಟಪ್ ಒಂದ್ಸಲಿ ಪೊಲೀಸ್ ಗೆಟಪ್ಪಲ್ಲಿ ಹಂಗೆ ಬಂದ್ಬಿಡ್ಯಾರ ಮನೆಯಿಂದ ಸಡನ್ ಡೋರ್ ಓಪನ್ ಮಾಡಿದೆ ಗೇಟ್ ಹತ್ರ ಫುಲ್ ಎದ್ರಕೊಂಡ್ಬಿಟ್ಟು. ಆಮೇಲೆ ಯಾವುದು ಇದು ಯಾವುದು ಕಳ್ಳಮಳ್ಳ, ಸೊ ವಿಗ್ಗೆಲ್ಲ ಹಾಕ್ಕೊಂಡು, ಸೊ ಅದೆಲ್ಲ ಫುಲ್ ಹೆವಿ ಇದು, ಸೊ ಆ ಚೈನ್ಗಿನೆಲ್ಲ ಹಾಕ್ಕೊಂಡು ಒಂದ್ಸಲ ಹಂಗೆ ಬಂದಿದ್ರು ಸರ್. ಅದೆಲ್ಲ ನೋಡಿದ್ರೆ ಸ್ವಲ್ಪ ಇಷ್ಟು ಫೀಲ್ ಅಟ್ಟಿದ್ದು. ಒಂದೊಂದ್ಸರಿ ಯೂನಿಫಾರ್ಮ್ ಹಾಕ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಹಾಕ್ಕೊಂಡು ಹಂಗೆ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ದಾರಿಯಲ್ಲಿ ಸಿಗೋ ಇನ್ಸ್ಪೆಕ್ಟರ್ ಪೊಲೀಸ್ ಸಲ್ಯೂಟ್ ಮಾಡ್ತಾರೆ, ಯಾರು ಆಫೀಸರ್ ಹೋಗ್ತಿದ್ದಾರೆ.